ಈ ವಿಡಿಯೋನಲ್ಲಿ ನಾವು ಟ್ಯಾನ್ ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು ಟ್ಯಾನ್ ಥೀಟಾ ಮೈನಸ್ ಸೈನ್ ಥೀಟಾ ಸಮ ಸೆಕ್ ಥೀಟಾ ಪ್ಲಸ್ ಒಂದು ಭಾಗಿಸು ಸೆಕ್ ಥೀಟಾ ಮೈನಸ್ ಒಂದು ಎಂದು ಸಾಧಿಸಿ ಈ ಲೆಕ್ಕವನ್ನು ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ. ಈಗ ಇಲ್ಲಿ ನಾನು ಮೊದಲು ಟ್ಯಾನ್ ಥೀಟಾ ಪ್ಲಸ್ ಸೈನ್ ಥೀಟಾ ಭಾಗಿಸು ಟ್ಯಾನ್ ಥೀಟಾ ಮೈನಸ್ ಸೈನ್ ಥೀಟಾ ಏನು ಮಾಡ್ತೇನೆ, ಎಲ್ ಎಚ್ ಎಸ್ ಅನ್ನು ಮೊದಲು ಬರ್ಕೊಳ್ತೇನೆ. ನಂತರ ಇಲ್ಲಿ ಟ್ಯಾನ್ ಥೀಟಾ ಇರುವಂಥದ್ದನ್ನು ಏನು ಮಾಡ್ತೇನೆ, ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಅಂತ ಬರೀತೇನೆ. ಅದೇ ರೀತಿಯಲ್ಲಿ ಛೇದದಲ್ಲೂ ಕೂಡ ಟ್ಯಾನ್ ಥೀಟಾ ಇರೋದನ್ನು ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಅಂತ ಬರೀತೇನೆ. ಇದಾದ ಮೇಲೆ ಇಲ್ಲಿ ಅಂಶದಲ್ಲಿ ಪ್ರತ್ಯೇಕವಾಗಿ ಭಿನ್ನ ರಾಶಿಗಳ ಸಂಕಲನವನ್ನು ಮಾಡೋದು ಮತ್ತು ಛೇದದಲ್ಲಿ ಪ್ರತ್ಯೇಕವಾಗಿ ಭಿನ್ನ ರಾಶಿಗಳ ಸಂಕಲನವನ್ನು ಮಾಡುವಂಥದ್ದು. ಇದು ಯಾವ ರೀತಿ ಆಗುತ್ತೆ ಅಂತಂದರೆ, ನಾಲ್ಕು ಭಾಗಿಸು ಮೂರು ಪ್ಲಸ್ ಐದು ಅಂತ ಇದ್ದಾಗ ಇಲ್ಲಿ ಛೇದವನ್ನು ನಾನು ಮೊದಲಿಗೆ ಮೂರು ಅಂತ ಬರ್ಕೊಳ್ತೇನೆ. ಈ ಅಂಶವನ್ನು ನಾಲ್ಕು ಏನಿದೆ ಅದನ್ನು ನೇರವಾಗಿ ಬರೀತೇನೆ, ಮತ್ತು ಈ ಐದನ್ನು ಬರಿಬೇಕಾದ್ರೆ ಈ ಮೂರರಿಂದ ಐದಕ್ಕೆ ಗುಣಾಕಾರವನ್ನು ಮಾಡಿ ಹದಿನೈದು ಅಂತ ಬರೀತೇನೆ. ಹದಿನೈದು ನಾಲ್ಕು ಹತ್ತೊಂಬತ್ತು ಭಾಗಿಸು ಮೂರು, ಇದು ಇದರ ಉತ್ತರ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಭಿನ್ನ ರಾಶಿಗಳ ಸಂಕಲನವನ್ನು ಮಾಡೋದು ಇರುತ್ತೆ. ಸೊ ನಾನು ಮೊದಲಿಗೆ ಛೇದವನ್ನು ಕಾಸ್ ಥೀಟಾ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಬರೆದಿದ್ದೇನೆ. ಈಗ ಇಲ್ಲಿಯ ಅಂಶ ನಾಲ್ಕನ್ನು ನಾನು ಅದೇ ರೀತಿಯಲ್ಲಿ ನಾಲ್ಕನ್ನು ಆ್ಯಸ್ ಇಟ್ ಈಸ್ ನಾನು ಬರೆದಿದ್ದೆ. ಅದೇ ರೀತಿಯಲ್ಲಿ ಇಲ್ಲಿ ಅಂಶ ಸೈನ್ ಥೀಟಾ ಇದೆ, ನಾನು ಸೈನ್ ಥೀಟಾವನ್ನು ಬರೀತೇನೆ. ಇಲ್ಲಿ ಸೈನ್ ಥೀಟಾವನ್ನು ಬರೀತೇನೆ. ಅದೇ ರೀತಿ ಈ ಸೈನ್ ಥೀಟಾವನ್ನು ಬರಿಬೇಕಾದ್ರೆ ಇಲ್ಲಿ ಕೆಳಗಡೆಗೆ ಕಾಸ್ ಥೀಟಾ ಛೇದ ಇದೆ, ಈ ಛೇದದಿಂದ ಸೈನ್ ಥೀಟಾಗೆ ಗುಣಾಕಾರವನ್ನು ಮಾಡಿ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಬರೀತೇನೆ. ನಂತರ ಛೇದದಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಬರೆಯುವಂಥದ್ದು ಏನು, ಇಲ್ಲಿ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಇದೆ. ಛೇದವನ್ನು ನಾನು ಒಟ್ಟಾರೆಯಾಗಿ ಏನು ಬರ್ತೇನೆ, ಕಾಸ್ ಥೀಟಾ ಯಾವ ಛೇದ ಇದೆಯೋ ಅದೇ ಛೇದವನ್ನು ಬರೀಬೇಕು. ಇದರ ಅಂಶ ಈ ಕಾಸ್ ಥೀಟಾದ ಅಂಶ ಏನಿದೆ, ಸೈನ್ ಥೀಟಾ ಇದೆ, ಅದೇ ಸೈನ್ ಥೀಟಾವನ್ನು ಬರೀತೇನೆ. ಆನಂತರ ಈ ಕಡೆಗೆ ಕಾಸ್ ಥೀಟಾದಿಂದ ಸೈನ್ ಥೀಟಾಗೆ ಗುಣಾಕಾರ ಮಾಡಿ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಬರೀತೇನೆ. ಇದಿಷ್ಟಾದ ಮೇಲೆ ಇಲ್ಲಿ ಕಾಸ್ ಥೀಟಾ ಮತ್ತು ಕಾಸ್ ಥೀಟಾ ಅವು ಎರಡು ಛೇದದಲ್ಲಿ ಇರುವಂಥದ್ದು ಕಾಸ್ ಥೀಟಾ ಮತ್ತು ಕಾಸ್ ಥೀಟಾ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಹೋಗುತ್ತೆ. ಅದು ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂತಂದರೆ, ಈಗ ನಾವು ನಾಲ್ಕು ಭಾಗಿಸು ಐದು ಭಾಗಿಸು ಮೂರು ಭಾಗಿಸು ಸಾರಿ ನಾಲ್ಕು ಭಾಗಿಸು ಐದು ಭಾಗಿಸು ಮೂರು ಭಾಗಿಸು ಐದು ಇದೆ ಅಂತ ತಿಳ್ಕೊಳ್ಳಿ. ಈಗ ಇದನ್ನು ನಾವು ಮುಂದಿನ ಹಂತದಲ್ಲಿ ಯಾವ ರೀತಿ ಬರೀತೇವೆ, ನಾಲ್ಕು ಭಾಗಿಸು ಐದು ಈ ಭಾಗಾಕಾರ ಚಿಹ್ನೆ ಇರೋದನ್ನು ಗುಣಾಕಾರಕ್ಕೆ ಬದಲಾಯಿಸ್ತೇವೆ, ಮತ್ತು ಈ ಐದನ್ನು ಅಂಶಕ್ಕೆ ಮತ್ತು ಮೂರನ್ನು ಛೇದದಲ್ಲಿ ಬರೀತೇವೆ. ಏನಾಗುತ್ತೆ, ಇದು ಐದು ಭಾಗಿಸು ಮೂರು ಅಂತ ಆಗುತ್ತೆ. ನಾವು ಈ ರೀತಿಯ ಲೆಕ್ಕಗಳನ್ನೆಲ್ಲ ಮಾಡಿದ್ವಿ. ಈಗ ಒಂದು ಐದು ಅಂಶದಲ್ಲಿದೆ, ಇನ್ನೊಂದು ಐದು ಛೇದದಲ್ಲಿದೆ, ಎರಡು ಕ್ಯಾನ್ಸಲ್ ಆಗಿ ಈ ಎರಡು ಛೇದದಲ್ಲಿರುವಂಥದ್ದು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಈಗ ನಾನು ಇದನ್ನು ಈ ರೀತಿ ಬರೆಯುವುದರ ಬದಲಿಗೆ ಇಲ್ಲಿ ಏನು ಯಾವ ರೂಪದಲ್ಲಿ ಬರೆದಿದ್ದಾರೆ ತ್ರಿಕೋನಮಿತಿ ಎಂದು, ಆ ರೂಪದಲ್ಲಿ ಮೊದಲು ಈ ಸಂಖ್ಯೆಗಳನ್ನು ಭಿನ್ನ ರಾಶಿಯನ್ನು ಬರೀತೇನೆ. ಸೊ ಏನಿತ್ತದು, ನಾಲ್ಕು ಭಾಗಿಸು ಐದು ಭಾಗಿಸು ಮೂರು ಭಾಗಿಸು ಐದು. ಇದನ್ನು ಭಿನ್ನ ರಾಶಿಯಲ್ಲಿ ಬರೆಯೋದು ಹೇಗೆ, ಭಾಗಾಕಾರ ಚಿಹ್ನೆಯನ್ನು ತೆಗೆದು. ಸೊ ನಾಲ್ಕು ಭಾಗಿಸು ಐದು ಭಾಗಿಸು ಮೂರು ಭಾಗಿಸು ಐದು, ಅವಾಗ ನಮ್ಮದು ಐದು ಐದು ಕ್ಯಾನ್ಸಲ್ ಆಗಿತ್ತಲ್ವ, ಹಾಗಾಗಿ ಇಲ್ಲೂ ಕೂಡ ಐದು ಐದು ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಹೋಗುತ್ತೆ, ಮತ್ತು ಉಳ್ಕೊಳ್ಳುವಂಥದ್ದು ನಾಲ್ಕು ಭಾಗಿಸು ಮೂರು ಅನ್ನುವಂಥದ್ದು ಉಳ್ಕೊಳ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಕಾಸ್ ಥೀಟಾ ಮತ್ತು ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಹೋಗುತ್ತೆ, ಮತ್ತು ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ, ಅದೇ ರೀತಿಯಲ್ಲಿ ಛೇದದಲ್ಲಿ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ. ಇದಿಷ್ಟಾದ ನಂತರ ಇಲ್ಲಿ ಈಗ ಅಂಶದಿಂದ ನಾನು ಸೈನ್ ಥೀಟಾವನ್ನು ಕಾಮನ್ ತೆಗಿತೇನೆ. ಈಗ ಇಲ್ಲಿ ಈ ಪ್ಲಸ್ ಚಿಹ್ನೆಯ ಎಡಭಾಗದಲ್ಲಿ ಸೈನ್ ಥೀಟಾ ಇದೆ, ಬಲಭಾಗದಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಇದೆ. ನಾನು ಸೈನ್ ಥೀಟಾವನ್ನು ಸಾಮಾನ್ಯ ತೆಗೆದ್ರೆ ಈ ಪ್ಲಸ್ ಚಿಹ್ನೆಯ ಎಡಭಾಗದಲ್ಲಿ ಕೇವಲ ಸೈನ್ ಥೀಟಾ ಮಾತ್ರ ಇತ್ತು, ಅದೇನಾಯಿತು, ಒಂದು ಅನ್ನೋದು ಉಳ್ಕೊಳ್ಳುತ್ತೆ. ಬಲಭಾಗದಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಇತ್ತು, ಸೈನ್ ಥೀಟಾ ಹೋಗಿ ಕಾಸ್ ಥೀಟಾ ಮಾತ್ರ ಉಳ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಛೇದದಲ್ಲಿ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಇದೆ. ಈ ಮೈನಸ್ ಚಿಹ್ನೆಯ ಎಡಭಾಗದಲ್ಲಿ ಸೈನ್ ಥೀಟಾ ಇದೆ, ಬಲಭಾಗದಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಇದೆ. ಸೈನ್ ಥೀಟಾವನ್ನು ಸಾಮಾನ್ಯ ತೆಗೆದ ಮೇಲೆ ಇಲ್ಲಿ ಎಡಭಾಗದಲ್ಲಿ ಒಂದು ಉಳ್ಕೊಳ್ಳುತ್ತೆ, ಬಲಭಾಗದಲ್ಲಿ ಮೈನಸ್ ಕಾಸ್ ಥೀಟಾ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ. ನಂತರ ಇಲ್ಲಿ ಸೈನ್ ಥೀಟಾ ಮತ್ತು ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಹೌದಲ್ವಾ,
ಅಂಶದಲ್ಲಿ ಮತ್ತು ಛೇದದಲ್ಲಿ ಇದೆ ಸೈನ್ ಥೀಟಾ ಮತ್ತು ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ ಒಂದು ಪ್ಲಸ್ ಕಾಸ್ ಥೀಟಾ ಭಾಗಿಸು ಒಂದು ಮೈನಸ್ ಕಾಸ್ ಥೀಟಾ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ ಈ ಒಂದು ಭಾಗಿಸು ಒಂದು ಪ್ಲಸ್ ಕಾಸ್ ಥೀಟಾ ಭಾಗಿಸು ಒಂದು ಮೈನಸ್ ಕಾಸ್ ಥೀಟಾವನ್ನು ನಾನು ಯಾವ ರೀತಿಯಲ್ಲಿ ಬರೀತೇನೆ ಕಾಸ್ ಥೀಟಾವನ್ನು ಒಂದು ಭಾಗಿಸು ಸೆಕ್ ಥೀಟಾ ಅದೇ ರೀತಿಯಲ್ಲಿ ಕಾಸ್ ಥೀಟಾವನ್ನು ಒಂದು ಭಾಗಿಸು ಸೆಕ್ ಥೀಟಾ ಅಂತ ಬರೀತೇನೆ ಒಂದು ಅದೇ ರೀತಿ ಒಂದು ಪ್ಲಸ್ ಒಂದು ಭಾಗಿಸು ಸೆಕ್ ಥೀಟಾ ಒಂದು ಮೈನಸ್ ಒಂದು ಭಾಗಿಸು ಸೆಕ್ ಥೀಟಾ ಅನ್ನುವಂಥದ್ದು ಈ ರೀತಿಯಲ್ಲಿ ನಾನು ಕಾಸ್ ಥೀಟಾದಲ್ಲಿರೋದನ್ನು ಸೆಕ್ ಥೀಟಾನಲ್ಲಿ ಬರೀತೇನೆ ಮತ್ತೆ ಇಲ್ಲಿ ಭಿನ್ನರಾಶಿಗಳ ಸಂಕಲನವನ್ನು ಮಾಡಬೇಕು ಈಗಾಗಲೇ ನಾನು ಹಿಂದಿನ ಇದೇ ಲೆಕ್ಕದಲ್ಲಿ ನಾನು ಇಲ್ಲಿ ಯಾವ ರೀತಿಯಲ್ಲಿ ಭಿನ್ನರಾಶಿಗಳ ಸಂಕಲನವನ್ನು ಮಾಡೋದನ್ನು ಹೇಳಿಕೊಟ್ಟಿದ್ನೋ ಇಲ್ಲಿ ಯಾವ ರೀತಿ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋದನ್ನು ಹೇಳಿದ್ನೋ ಅದೇ ರೀತಿಯಲ್ಲಿ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನವನ್ನು ನಾವು ಇಲ್ಲಿ ಮಾಡಬೇಕು ಈ ಸೆಕ್ ಥೀಟಾ ಏನಾಗುತ್ತೆ ಕೇಳಿದ್ರೆ ಇಲ್ಲಿ ಒಂದಕ್ಕೆ ಗುಣಾಕಾರ ಆಗುತ್ತೆ ಹಾಗಾಗಿ ಸೆಕ್ ಥೀಟಾ ಪ್ಲಸ್ ಒಂದಾಗತ್ತೆ ಇದು ಛೇದದಲ್ಲಿ ಸೆಕ್ ಥೀಟಾ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ ಇದು ಒಂದು ಸ್ಟೆಪ್ಪನ್ನು ನಾನು ಎಕ್ಸ್ಟ್ರಾ ಬರೀತೇನೆ ಸೆಕ್ ಥೀಟಾ ಪ್ಲಸ್ ಒಂದು ಭಾಗಿಸು ಸೆಕ್ ಥೀಟಾ ಭಾಗಿಸು ಛೇದದಲ್ಲಿ ಸೆಕ್ ಥೀಟಾ ಮೈನಸ್ ಒಂದು ಭಾಗಿಸು ಸೆಕ್ ಥೀಟಾ ಈ ಸೆಕ್ ಥೀಟಾ ಮತ್ತು ಸೆಕ್ ಥೀಟಾ ಕ್ಯಾನ್ಸಲ್ ಆಗಿ ಹೋಗುತ್ತೆ ಯಾಕೆ ಅಂತಂದ್ರೆ ನಾನಲ್ಲಿ ಇದೇ ಲೆಕ್ಕದಲ್ಲಿ ಹಿಂದೆ ಕಾಸ್ ಥೀಟಾ ಮತ್ತು ಕಾಸ್ ಥೀಟಾ ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೆ ಹೌದಲ್ವ ಹಾಗಾಗಿ ಇಲ್ಲೂ ಕೂಡ ಏನಾಗುತ್ತೆ ಸೆಕ್ ಥೀಟಾ ಮತ್ತು ಸೆಕ್ ಥೀಟಾ ಅನ್ನುವಂಥದ್ದು ಕ್ಯಾನ್ಸಲ್ ಆಗಿ ಹೋಗುತ್ತೆ ಹೌದಾ ಇಲ್ಲಿ ನೋಡಿ ಇಲ್ಲಿ ನಾನು ಕಾಸ್ ಥೀಟಾ ಕ್ಯಾನ್ಸಲ್ ಆಗೋದು ಹೇಳಿದ್ನಲ್ವ ಅದೇ ರೀತಿಯಲ್ಲಿ ಇಲ್ಲಿ ಸೆಕ್ ಥೀಟಾ ಮತ್ತು ಸೆಕ್ ಥೀಟಾ ಕ್ಯಾನ್ಸಲ್ ಆಗಿ ಹೋಗ್ತದೆ ಉಳ್ಕೊಳ್ಳುವಂಥದ್ದು ಅಂಶದಲ್ಲಿ ಸೆಕ್ ಥೀಟಾ ಪ್ಲಸ್ ಒಂದು ಛೇದದಲ್ಲಿ ಸೆಕ್ ಥೀಟಾ ಮೈನಸ್ ಒಂದು ಇದು ನಮಗೆ ಬೇಕಾಗಿರುವಂಥದ್ದು ಬಲಭಾಗ ಆರ್ ಎಚ್ ಎಸ್ ಈ ರೀತಿಯಲ್ಲಿ ನಾವು ಈ ಲೆಕ್ಕವನ್ನು ಸುಲಭದಲ್ಲಿ ಮಾಡಬಹುದು ಮೂರು ಅಂಕಕ್ಕೆ ಕೇಳಬಹುದಾದಂತಹ ಒಂದು ಲೆಕ್ಕ